ಎಂಕೆ ಕವಟಗಿಮಠ ಚಾರಿಟಿ ಫೌಂಡೇಶನ್ ಮೂಲಕ ಆಂಬ್ಯುಲೆನ್ಸ್ ಲೋಕಾರ್ಪಣೆ. ಕೋವಿಡ್ ನಂತಹ ಸಂಕಷ್ಟದಲ್ಲಿ ಜನರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಎಂಕೆ ಕವಟಗಿಮಠ ಚಾರಿಟಿ ಫೌಂಡೇಶನ್ ವತಿಯಿಂದ ಹೈಟೆಕ್ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಿಸಲಾಗುತ್ತಿದೆ ಎಂದು ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ ಹೇಳಿದರು. ಅವರು ಕೇಶವ ಕಲಾಭವನದಲ್ಲಿ ಮಂಗಳವಾರ ನಡೆದ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಕರೋನಾದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲು ಈ ಆಂಬ್ಯುಲೆನ್ಸ್ ಸಹಕಾರಿಯಾಗಲಿದೆ ಎಂದರು. ಪ್ರತಿ ವಾರ್ಡ್ದಲ್ಲಿನ ಜನರಿಗೆ ಕರೋನಾ ಲಸಿಕೆ ನೀಡುವ ಕೆಲಸ ಮಾಡಿರುವ ಚುಕ್ಕೋಡಿ ಪುರಸಭೆಯ ಕಾರ್ಯ ಶ್ಲಾಘನೀಯ ಎಂದರು. ಲಸಿಕೆ ಬಗ್ಗೆ ಅಪಪ್ರಚಾರ ಮಾಡಿದ ಕಾಂಗ್ರೆಸ್ ಮುಖಂಡರು ಇದೀಗ ಕರೋನಾ ಲಸಿಕೆ ತಾವೇ ಖುದ್ದಾಗಿ ಜನರಿಗೆ ನೀಡುವ ಕಾರ್ಯ ಮಾಡುತ್ತಿದ್ದಾರೆ ಎಂದರು. ಚುಕ್ಕೋಡಿ ಪಟ್ಟಣವನ್ನು ಕರೋನಾ ಮುಕ್ತ ಮಾಡಲು ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಲು ಜನರು ಕೈ ಜೋಡಿಸುವಂತೆ ಅವರು ಮನವಿ ಮಾಡಿದರು. ಆರೋಗ್ಯಯುತ ಸಮಾಜ ನಿರ್ಮಾಣಕ್ಕೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಮುಂಬರುವ ದಿನಗಳಲ್ಲಿ ನಮ್ಮ ಬದುಕು ಹೇಗಿರಬೇಕು, ಕೋವಿಡ್ ಬಂದು ಹೋಯ್ತು ಅಂತ ಹೇಳಿ ನಿರ್ಲಕ್ಷ್ಯತೆಯನ್ನು ತೋರಬಾರದು ಅಂತಕ್ಕಂಥ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ, ಮಾಸ್ಕ್ ಧಾರಣೆ, ಸಾಮಾಜಿಕ ಅಂತರ, ಸ್ಯಾನಿಟೈಸರ್ ಬಳಕೆ ಇದು ನಿರಂತರವಾಗಿರಬೇಕಾಗಿದೆ. ಯಾಕಂದರೆ ನಾವು ಅನೇಕ ಮಹಾಯುದ್ಧಗಳನ್ನು ನೋಡಿದ್ದೀವಿ. ಇದು ಮುಂದುವರಿಯುತ್ತಿರತಕ್ಕಂಥ ಭಾರತವನ್ನು ಎಲ್ಲೋ ಒಂದು ಕಡೆ ಕಟ್ಟಿ ಹಾಕಬೇಕಂತಕ್ಕಂಥ ವಿದ್ರೋಹಿ ಶಕ್ತಿಗಳು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಭಾವನೆ ನಮ್ಮದು. ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ವಿಶ್ವಗುರು ಆಗ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಆರ್ಥಿಕವಾಗಿ ಮುಂದುವರೆದ ರಾಷ್ಟ್ರ ಆಗ್ತದೆ ಅಂತಕ್ಕಂಥ ಎಲ್ಲೋ ಅಂತಕ್ಕಂಥ ಅವರ ಒಂದು ಭಾವನೆ ಇಂಥ ಒಂದು ಪೈಶಾಚಿಕ ಕೃತ್ಯಗಳಿಗೆ ಸಾಕ್ಷಿಯಾಗಿದೆ. ಅದರ ಸತ್ಯಾಸತ್ಯತೆ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಪ್ರಜ್ಞಾವಂತ ನಾಗರಿಕರಾಗಿರ್ತಕ್ಕಂಥ ನಾವು ನಮ್ಮ ಆರೋಗ್ಯದ ರಕ್ಷಣೆಯನ್ನು ಹೇಗೆ ಮಾಡಬೇಕು, ನಾನು ಯಾಕೆ ಪುರಸಭೆ ಸದಸ್ಯರಂತ ಹೇಳಿ ಮೊದಲುಗೊಂಡಂದರೆ, ನಾವು ನಾಯಕರಾಗ್ತಕ್ಕಂಥವರು, ನಾವು ಮೊದಲು ಅದರ ಬಗ್ಗೆ ತಿಳಿದುಕೊಂಡು ಸಾರ್ವಜನಿಕರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅನೇಕ ಸಂದರ್ಭಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ಕೋವಿಡ್ ಪಾಸಿಟಿವ್ ಪೇಷಂಟ್ ಆಗಿರ್ತದೆ, ಅವ್ರ ಜೊತೆಗೆ 4 ಜನ ಅದನ್ನು ತೋರ್ಸಕ್ಕೆ ಬರ್ತಾರೆ, ಅವ್ರು ಯಾರೂ ಮಾಸ್ಕ್ ಹಾಕೊಂಡಿರ್ತಿಲ್ಲ ನಮ್ಮಲ್ಲಿ. ಆರ್ಎಸ್ಎಸ್ ಮುಖಂಡ ಅಮೃತ್ ಕುಲಕರ್ಣಿ ಮಾತನಾಡಿ, ಕರೋನಾದಿಂದ ಮೃತಪಟ್ಟಿರುವ ಶವ ಸಂಸ್ಕಾರದಲ್ಲಿ ಕೆಲವರು ಹಣ ವಸೂಲಿ ಮಾಡಿ ಶವ ಸಂಸ್ಕಾರ ಮಾಡುವ ಕಾರ್ಯ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ಚಿಂತನೆಯ ಪ್ರಕಾರ ಯಾವ್ಯಾವ ರೀತಿ ಸಮಸ್ಯೆ ಬರ್ತಾ ಹೋಯಿತು ಅದಕ್ಕೆ ಆ ರೀತಿ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳ ಎಲ್ಲರದ ಸಮಾವೇಶ ಇರುವಂತಹ ಹೆಲ್ಪ್ ತಗೊಂಡು ಅದರ ಉಪಯೋಗ ತಗೊಂಡು ಒಂದು ಉತ್ತರ ಕೊಡುವಂತಹ ಕೆಲಸ ಕೂಡ ನಡೀತು. ಅದರದಿಂದ ಆಂಬ್ಯುಲೆನ್ಸ್ ಇರ್ಬೋದು, ಶವ ಸಂಸ್ಕಾರದ ವ್ಯವಸ್ಥೆಗಳಿರ್ಬೋದು, ಸಿಟಿಗಾಗಿರುವಂಥ ಮುನ್ಸಿಪಾಲ್ಟಿಗಳಾಗಿರುವಂಥ ವ್ಯವಸ್ಥೆ ಇರ್ಬೋದು, ಔಷಧದ ಕಿಟ್ಗಳಿರ್ಬೋದು, ರೇಷನ್ ಕಿಟ್ಗಳಿರ್ಬೋದು, ಪುಸ್ತಕ ಇರಬೇಕಲ್ಲಿ ಪುಸ್ತಕಗಳಿರ್ಬೋದು, ಈ ರೀತಿ ಯಾವ ಅವಶ್ಯಕತೆ ಅದ ಆ ಅವಶ್ಯಕತೆ ಸಮಾಜ ಸಂಘಟಿತರಾಗಿ ಉತ್ತರ ಕೊಡುವಂಥ ಒಂದು ಕೆಲಸ ನಡೀತಾ ಇತ್ತು. ಅದೇ ಒಂದು ಸರಮಾಲೆಯಲ್ಲಿ ಇದೊಂದು ಹೊಸ ಪುಷ್ಪ ಅಂತ ಹೇಳ್ಬೋದು. ಚಿಕ್ಕೋಡಿ ಸಿಟಿಗೆ ಒಂದು ಕೊರತೆ ಆಗಿತ್ತಂದ್ರೆ ಒಂದು 108 ವೆಹಿಕಲ್ ಇತ್ತು, ಅದಕ್ಕೆ ನಾವು ಒಂದು ಪ್ರೊಫೆಷನಲ್ ಇರುವಂಥ ಆಂಬ್ಯುಲೆನ್ಸ್ ಅಂತ ಕರಿಬಹುದು. ಉಳಿದಿರುವಂಥ ಎಲ್ಲ ಆಂಬ್ಯುಲೆನ್ಸ್ಗಳು ಅಡ್ಜಸ್ಟ್ ಮಾಡಿ ನಮಗೆಷ್ಟು ಸಾಧ್ಯದ ಆ ಪ್ರಕಾರ ಮಾಡಿರುವಂಥ ಆಂಬ್ಯುಲೆನ್ಸ್ಗಳಿದ್ದು, ಆದರೂ 108ದ್ದು ನಾವು ನೋಡ್ತಾ ಇರ್ತೀವಿ ಅದು ಭಾಳಷ್ಟು ಬ್ಯುಸಿ ಇರ್ತದೆ, ಬೇರೆ ಬೇರೆ ಕೆಲಸಕ್ಕೋಸ್ಕರ ರಿಸರ್ವ್ ಇರ್ತದೆ. ಅಂಥ ಸಮಯದಲ್ಲಿ ಚಿಕ್ಕೋಡಿಗೆ ಒಂದು ಫುಲ್ ಫ್ಲೇಜ್ ಇರುವಂಥ ಆಂಬ್ಯುಲೆನ್ಸ್ನ ಅವಶ್ಯಕತೆ ಇತ್ತು. ಆ ಆಂಬ್ಯುಲೆನ್ಸ್ ಎಂಕೆ ಕವಡಗಿ ಮಠ ಚಾರಿಟೇಬಲ್ ಟ್ರಸ್ಟ್ದಿಂದ ಮತ್ತು ಸಾಯಿ ಪರವಾರ್ ಇರ್ಬೋದು ಮತ್ತು ಸಮಾಜದ ಎಲ್ಲ ಘಟಕದಿಂದ ಪೂರ್ವೈಸುವಂಥ ಕೆಲಸ ನಡೆದಿದೆ. ಇದು ಭಾಳ ಒಳ್ಳೆಯ ಸ್ಥಿತಿ. ನಾವೆಲ್ಲರೂ ಸೇರಿಕೊಂಡು ಬರುವಂಥ ದಿನಗಳಲ್ಲಿ 2 ಕೆಲಸದ ಕಡೆ ಗಮನ ಕೊಡೋಣ. ನಮ್ಮ ಕಡೆ ಇರುವಂಥ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಏನದ, ವೈದ್ಯಕೀಯ ವ್ಯವಸ್ಥೆ, ಅದನ್ನು ಎಷ್ಟು ಸಾಧ್ಯ ಆದಷ್ಟು ಅದಕ್ಕೆ ಒಂದು ಪ್ರಯಾರಿಟಿ ಕೊಟ್ಟು ವ್ಯವಸ್ಥಿತ ಮಾಡುವಂಥ ಒಂದು ಕೆಲಸ ಮಾಡೋಣ. ಅದರ ಜೊತೆಯಲ್ಲಿ ಜನಜಾಗೃತಿಯ ಕೆಲಸ ಕೂಡ ನಾವೆಲ್ಲರೂ ಮಾಡುವಂಥ ಅವಶ್ಯಕತೆ ಅದ. ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬಳೆ, ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಮಹಾಮಂಡಳಿಯ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಕವಟಗಿಮಠ, ಟಿಎಚ್ಒ ಡಾಕ್ಟರ್ ವಿಠಲ್ ಸಿಂಧೆ, ಆದಿನಾಥ್ ಶೆಟ್ಟಿ, ಪುರಸಭಾ ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ, ಅಜಯ್ ಕವಟಗಿಮಠ, ಶರತ್ ಚಂದ್ರ ಕವಟಗಿಮಠ, ಪುರಸಭಾ ಸದಸ್ಯ ಅದಮ್ ಗಣೇಶ್ವಾಡಿ, ಮಹೇಶ್ ಬಾತೆ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್, ವಿಶ್ವನಾಥ್ ಕಾಮಗೌಡ, ಬಾಬು ಮಿರ್ಜೆ, ಡಾಕ್ಟರ್ ಸುಷ್ಮಿತಾ ಕವಟಗಿಮಠ, ಅಜಯ್ ಉದೋಸಿ, ಡಾಕ್ಟರ್ ಪೂಜಾ ಅಜಿತ್ ಹುಂಡೇಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈ ದಿನ ನಾವು ಆಕ್ಸಿಜನ್ ಸಹಿತ ಇದ್ದ ಆಂಬ್ಯುಲೆನ್ಸನ್ನು
ಎಂ ಕೆ ಟ್ರಸ್ಟ್ ಪರವಾಗಿ ಸಾಯಿ ಸೇವೆ ಸಂಸ್ಥೆ ಪರವರಿಗೆ ಆಂಬ್ಯುಲೆನ್ಸ್ ಅನ್ನು ಕೊಡ್ತಿದ್ದೀವಿ. ಇದು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅವರಿಗೆ ಉಚಿತವಾಗಿ ಸೇವೆಯನ್ನು ಕೊಡು.